ಫಸ್ಟ್ ಇಯರ್ ಪಿ ಯು ಸಿ ಮತ್ತು ಸೆಕೆಂಡ್ ಇಯರ್ ಪಿ ಯು ಸಿಗೂ ಕೂಡ ಒಂದು ಬದಲಾವಣೆಯನ್ನು, ನಿನ್ನೆ ಅದು ಆರ್ಡರ್ ಆಗಿರಬೇಕಲ್ಲಮ್ಮ, ನಿನ್ನೆ ಆಗಿದೆ ಪ್ರಾಕ್ಟಿಕಲ್ ಕೊಡ್ತಾ ಇದ್ದೀವಿ. ಬರೀ ಈಗ ಸೈನ್ಸು ಇಂಥದಕ್ಕೆ ಮಾತ್ರ ಪ್ರಾಕ್ಟಿಕಲ್ ಇರೋದಲ್ಲ, ಈಗ ಇವನ್ ಅದರ್ ಸಬ್ಜೆಕ್ಟ್ಸ್ಗೂ ಕೂಡ ಪ್ರಾಕ್ಟಿಕಲ್. ಯಾಕೆಂದ್ರೆ ನಾನು ಫಸ್ಟೇ ಹೇಳಿದೆ, ಮಕ್ಕಳಿಗೆ ನಾವು ಸಹಕಾರ ಮಾಡಬೇಕು, ಅವರಿಗೆ ಪಾಸು ಫೇಲು ಮಾಡಬಾರ್ದು, ಅವ್ರನ್ನ ಗ್ರೇಡ್ ಮಾಡಬೇಕಾಗ್ತದೆ. ಅದಕ್ಕೆ ಅವರಿಗೆ ಅನುಕೂಲ ಆಗಲಿ ಅಂಥೇಳಿ ಇಡೀ ವರ್ಷನೂ ಕೂಡ ಬೇರೆ ಬೇರೆ ಕೆಲವು ರೀತಿಯಲ್ಲ ಅದು ಇದರೊಳಗೆಲ್ಲ ಬರ್ದಿದ್ದಾರೆ. ನಾನು ಅದನ್ನ ಟೆಕ್ನಿಕಲಿ ನಾನು ಅಷ್ಟೊಂದು ಮಾಹಿತಿಯನ್ನು ನಾನು ಓದ್ಬಿಟ್ಟು ಮತ್ತೆ ನಿಮಗೆ ಹೇಳಬೇಕಾಗ್ತದೆ, ಯಾಕಂದ್ರೆ ನಿನ್ನೆ ಮಾತಾಡಿರೋದು ಅದನ್ನೆಲ್ಲ ಅವರು ಟೆಕ್ನಿಕಲಿ ನಾವು ಮಾಡಿರ್ತಾರೆ. 20% ಅದನ್ನೇ ನಿಮಗೆ ಕೊಟ್ಟಿದೆ ಕೊಡು ಅಲ್ಲ, ಇಲ್ಲ ಆದೇಶ ಕಾಪಿನೇ ಕೊಡ್ತೀವಿ, ನೋ ಪ್ರಾಬ್ಲಮ್. ಅದು ಬಂದಿರೋದು ಪಬ್ಲಿಕ್ ಡಾಕ್ಯುಮೆಂಟ್. ಓಕೆ, ಅವರು ಹೇಳ್ತಾರೆ ಇದನ್ನ ಏನಂದ್ರೆ 20 ಮಾರ್ಕ್ಸ್ ಅವರಿಗೆ ಪ್ರಾಕ್ಟಿಕಲ್ ಬಂದ್ಬಿಟ್ರೆ ಅವ್ರಿಗೆ ಏನಾಗುತ್ತೆ, ಎಕ್ಸಾಮ್ ಅಲ್ಲಿ ಈಸಿ ಆಗುತ್ತೆ. 11th and 12th ಸ್ಟ್ಯಾಂಡರ್ಡ್ ಗೆ ಇಲ್ಲ, ಒಂದ್ ನಿಮಿಷ ಎಲ್ಲ ಬರುತ್ತೆ ನಿಮಗೆ ಎಲ್ಲ ಕೊಡ್ತೀವಿ ಅಲ್ಲ, ಎಲ್ಲ ಡೀಟೇಲ್ಸ್ ಅವ್ರು ಹೇಳ್ತಾರೆ. ಬಟ್ ಬಿಫೋರ್ ಐ ಕ್ಲೋಸ್, ಬೇಸಿಕಲಿ ಒಂದು ಮಕ್ಕಳಿಗೆ ಓದ್ತಕ್ಕಂಥ ನೀತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತಿನ ಪ್ರೆಸೆನ್ಸ್ ಅಲ್ಲಿ ಕೀಪಿಂಗ್ ಕನ್ನಡ ನಮ್ಮ ಲ್ಯಾಂಗ್ವೇಜ್ನ ಮತ್ತೆ ಮುಂದೆ ಅವ್ರ ಫ್ಯೂಚರ್ಗೂ ಕೂಡ ಉಪಯೋಗ ಆಗ್ತಕ್ಕಂತ ಎಜುಕೇಷನ್ ನೀತಿಯನ್ನ ತರ್ತಕ್ಕಂಥದ್ದನ್ನ ನಾನು ಒಬ್ಬನೇ ಮಾಡೋದಿಲ್ಲ. ಅದಕ್ಕೆ ಸಪರೇಟ್ ಟೀಮ್ಸ್ನ, ಗ್ರೂಪ್ ಆಫ್ ಟೀಮ್ಸ್ನ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವ್ರಿಗೇನು ಬಿಟ್ಬಿಡ್ತೀವಿ, ಯಾಕಂದ್ರೆ ನಮ್ಗಿಂತ ತಿಳುವಳಿಕೆ ಇರೋರು ಬೇಕಾದಷ್ಟು ಜನರು ಇರ್ತಾರೆ. ಒಂದು ಬ್ಯಾಗ್ ಹೊರೇನೂ ಕಮ್ಮಿ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಟೀಚ್ ಮಾಡಬೇಕು. ನಾಳೆ ದಿವಸ ಇಂಗ್ಲಿಷ್ ಮೀಡಿಯಂ ನಾವು ಏನಾದ್ರು ತಗೊಳ್ಬರೋದಾದ್ರೆ ಈಗಿರೋ ಫೆಸಿಲಿಟಿಯಲ್ಲಿ ಇಂಗ್ಲಿಷ್ ಹೇಳ್ಕೊಡ್ತಕ್ಕಂಥ ಆ ಒಂದು ಡಿಪಾರ್ಟ್ಮೆಂಟೇ ಇದೆ, ವಿಚ್ ಇಸ್ ದಟ್ ಡಿಪಾರ್ಟ್ಮೆಂಟ್, ಇಂಗ್ಲಿಷ್ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ RIS ಅಂತ ಹೇಳಿದೆ. ಅದು ನನಗೆ ಅಬ್ರಿವೇಷನ್ಸ್ ಎಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಅಲ್ಲಿ ನಾವು ಫೋರ್ಸ್ನ ಜಾಸ್ತಿ ಕೊಡಬೇಕು, ಯಾಕಂದ್ರೆ ನಮ್ಮ ಗಾತ್ರ ಭಾಳ ದೊಡ್ಡದು, ಅದು ಭಾಳ ಚಿಕ್ಕದಿದೆ ಈಗ ಸದ್ಯಕ್ಕೆ ಮಾತ್ರ. ಅದನ್ನೆಲ್ಲದೂ ಕೂಡ ಬದಲಾವಣೆ ಮಾಡ್ತಕ್ಕಂಥದ್ದನ್ನ 8 ತಿಂಗಳಲ್ಲಿ ನೋಡೋಣ. ಈಗಿನ್ನೂ ನನಗೆ 7-8 ತಿಂಗಳು ಸಿಗುತ್ತೆ. ಬಟ್ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಈಗ ಅಧಿಕಾರಿಯವರು ಈ ಬದಲಾವಣೆ ತಂದಿರೋದ್ರ ಬಗ್ಗೆ ಮಾತಾಡ್ತಾರೆ. ಒಂದು ಮಗು ಬಸ್ ಪಿ ಯು ಮತ್ತೆ ಸೆಕೆಂಡ್ ಪಿ ಯು ಅಲ್ಲಿ 6 ಟೋಟಲ್ ಸಬ್ಜೆಕ್ಟ್ಸ್ ಓದ್ತಾರೆ, 4 ಸಬ್ಜೆಕ್ಟ್ ಇರುತ್ತೆ, 2 ಲ್ಯಾಂಗ್ವೇಜ್ ಇರುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಇಸ್ ಬೀನ್ ಗೋಯಿಂಗ್ ಆನ್. ಈ 37 ಸಬ್ಜೆಕ್ಟ್ ಅಲ್ಲಿ ಕೆಲವು ಸಬ್ಜೆಕ್ಟ್ ವಿಚ್ ವಿ ಹ್ಯಾವ್ ಮೆನ್ಷನ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಹೋಮ್ ಸೈನ್ಸ್, ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಮತ್ತೆ ಎನ್ಎಸ್ಯು ಬಂದ ಸ್ಕಿಲ್ ಬೇಸ್ಡ್ 4 ಸಬ್ಜೆಕ್ಟ್ಸ್. ಇಷ್ಟಕ್ಕೂ ಕೂಡ ಏನಿತ್ತು ಅಂದ್ರೆ 70 ಮಾರ್ಕ್ಸ್ ಬರೀತಾ ಇದ್ರು, 30 ಮಾರ್ಕ್ಸ್ ಪ್ರಾಕ್ಟಿಕಲ್. ಇದಿಷ್ಟು ಟಚ್ ಮಾಡ್ತಾ ಇಲ್ಲ, ಇದೀಗ ಕಂಟಿನ್ಯೂ ಆಗುತ್ತೆ. ಇದು ಬಿಟ್ಟು ಇನ್ ಮಿಕ್ಕಿದ ಏನೇನು ಸಬ್ಜೆಕ್ಟ್ಸ್ ಇತ್ತು, ಇಟ್ ಮೇ ಬಿ ಹಿಸ್ಟ್ರಿ, ಮೇ ಬಿ ಜಿಯೋಗ್ರಫಿ, ಮೇ ಬಿ ಲ್ಯಾಂಗ್ವೇಜ್, ಕನ್ನಡ, ಇಂಗ್ಲಿಷ್, ಎವ್ರಿಥಿಂಗ್ ಇಸ್ ಬರಬಹುದು. ಈ ಮಿಕ್ಕಿದ ಸಬ್ಜೆಕ್ಟ್ ಬರಲ್ಲ, ಚರ್ಚೆ ಬರಲ್ಲ. ಇಂಟರ್ನಲ್ ಅಸೆಸ್ಮೆಂಟ್ ಆಗ್ತಾ ಇಲ್ಲ ಅಂತ. ನಾವು ಇಂಟರ್ನಲ್ ಅಸೆಸ್ಮೆಂಟ್ ಮಾಡ್ತಾ ಇದ್ವಿ, 2 ಟೆಸ್ಟ್, 1 ಮಿಡ್ ಟರ್ಮ್ ಎಕ್ಸಾಮ್ ಮಾಡ್ತಾ ಇದ್ವಿ. ಬಟ್ ಆ ಮಾರ್ಕ್ಸ್ ನ ಫೈನಲ್ ಎಕ್ಸಾಮ್ ಗೆ ಯಾವತ್ತೂ ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ಈ ವರ್ಷದಿಂದ ಮಾನ್ಯ ಸರ್ಕಾರದ ಆದೇಶ ಕೊಟ್ಟಿರೋ ಹಾಗೆ ಈ ಮಿಕ್ಕಿದ ಸಬ್ಜೆಕ್ಟ್ಸ್, ವಿಚ್ ಎವರ್ ಡಿಡ್ ನಾಟ್ ಹ್ಯಾವ್ ಲ್ಯಾಬ್, ನಾನ್ ಲ್ಯಾಬ್ ಸಬ್ಜೆಕ್ಟ್ಸ್ ಮತ್ತೆ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ನಾವು ಇಂಟರ್ನಲ್ ಅಸೆಸ್ಮೆಂಟ್ ನ ಮಾಡಿ ಆ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್, ಈ 20 ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟ್ ನ ಫೈನಲ್ ಸ್ಕೋರ್ ಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಅದು ಹೇಗೆ ಮಾಡ್ತಾ ಇದೀವಿ ಅನ್ನೋದಕ್ಕೆ ಡೀಟೇಲ್ ಜಿಯೋ ಕೂಡ ರಿಲೀಸ್ ಆಗಿದೆ, ಮತ್ತೆ ಈ ಪತ್ರಿಕಾ ಪ್ರಕಟಣೆಯನ್ನು ಕೂಡ ನಾವು ಹೇಳಿದೀವಿ. ಆ 20 ಮಾರ್ಕ್ಸ್ ಅಲ್ಲಿ 10 ಮಾರ್ಕ್ಸ್ ವಿಲ್ ಬಿ ದಿ ಆವರೇಜ್ ಆಫ್ ದಿ ಸ್ಕೂಲ್ ಟೆಸ್ಟ್ ಮತ್ತೆ ಮಿಡ್ ಟರ್ಮ್ ಎಕ್ಸಾಮ್. ಏನ್ ಮಕ್ಳು ಬರೀತಾರೆ ಯಾವ್ದು 10 ಮಾರ್ಕ್ಸ್ ಆವರೇಜ್ ಇರುತ್ತೆ. ಇನ್ನೊಂದು 10 ಮಾರ್ಕ್ಸ್ ಅಲ್ಲಿ ಒಂದು ಪ್ರಾಜೆಕ್ಟ್ ಅಸೈನ್ಮೆಂಟ್ ನ ಅವರು ಮಾಡಿ ಸಬ್ಮಿಟ್ ಮಾಡಬೇಕಾಗ್ತದೆ. ಸೊ ದಿಸ್ 20 ಮಾರ್ಕ್ಸ್ ವಿಲ್ ಬಿ ವಿತ್ ದಿ ಲೆಕ್ಚರರ್ಸ್ ಇನ್ ದಿ ಕಾಲೇಜಸ್. ಸೊ ಈ 20 ಮಾರ್ಕ್ಸ್ ನ ಅಪ್ಡೇಷನ್ ಕೂಡ ನಮ್ಮ ಸ್ಟಾಟ್ಸ್ ಅಲ್ಲಿ ರಿಯಲ್ ಟೈಮ್ ಅಲ್ಲಿ ಅವ್ರು ಮಾಡ್ತಾರೆ. ಫೈನಲಿ ಅವರು ಸೆಕೆಂಡ್ ಪಿ ಯು ಎಕ್ಸಾಮ್ ಬರೀವಾಗ ಬರೀ
ಮಾರ್ಕ್ಸ್ ಮಾತ್ರ ಬರೀತಾರೆ, ಇನ್ ಮಿಕ್ಕಿ 20 ಮಾರ್ಕ್ಸ್ ನ ಸ್ಯಾಟ್ಸ್ ಇಂದ ಡೈರೆಕ್ಟ್ ಆಗಿ ಮಾರ್ಕ್ಸ್ ಕಾರ್ಡ್ ಗೆ ಫೆಚ್ ಆಗುತ್ತೆ. ಸೊ ಅವ್ರ ಫೈನಲ್ ಮಾರ್ಕ್ ಶೀಟ್ ವಿಲ್ ಬಿ ಫಾರ್ 100, 80 ಅವರು ಥಿಯರಿ ಬರ್ತಿರ್ತಾರೆ, 20 ವಿಲ್ ಬಿ ಫಾರ್ ಇಂಟರ್ನಲ್ ಅಸೆಸ್ಮೆಂಟ್. ಆಬ್ಜೆಕ್ಟಿವ್ ಏನು ಅಂದ್ರೆ, ಒಂದೇ ಸರಿ ಫೈನಲಿ ಅಟ್ ದಿ ಎಂಡ್ ಆಫ್ ದಿ ಇಯರ್ 2 ಇಯರ್ಸ್ ಹೋಗ್ಬಿಟ್ಟು ಎಕ್ಸಾಮ್ ಪ್ರೆಷರ್ ಅಲ್ಲಿ 100 ಮಾರ್ಕ್ಸ್ ಬರೀತಾ ಇದ್ರು. ಓವರ್ಆಲ್ ಅವಲ್ಯೂಯೇಷನ್ ಇವ್ಯಾಲ್ಯೂಯೇಷನ್ ಆಗ್ತಾ ಇರಲಿಲ್ಲ, ಫೀಡ್ಬ್ಯಾಕ್ ಕೂಡ ಏನು ಅವಕಾಶ ಇರಲಿಲ್ಲ. ಇವಾಗ ಒಂದ್ ಟೆಸ್ಟ್ ಎಕ್ಸಾಮ್ಸ್ ಮಿಡ್ ಟರ್ಮ್ ಎಕ್ಸಾಮ್ಸ್ ಸೀರಿಯಸ್ನೆಸ್ ಆಗಿ ತಗೊಳ್ಳೋದು ಇರ್ತಾರೆ. ಈಗ ಏನಾಗುತ್ತೆ ಅಂದ್ರೆ ದೇ ಡೂ ಹ್ಯಾವ್ ಎನ್ ಆಪ್ಷನ್. ಇಂಟರ್ನಲ್ ಅಸೆಸ್ಮೆಂಟ್ ಇಸ್ ನಾಟ್ ಸ್ಕೂಲ್ ಅಲ್ಲೂ ನಡೆಯುತ್ತೆ ಆಕ್ಚುಲಿ, ಅದ್ ಮುಂದೆ ಹೋದ್ರೆ ಪ್ರೊಫೆಷನಲ್ ಕೋರ್ಸಸ್ ಅಲ್ಲಿ ಹೋದ್ರೆ ಅದು ಇಂಟರ್ನಲ್ ಅಸೆಸ್ಮೆಂಟ್ ನಡೆಯುತ್ತೆ. ಸೊ ಇನ್ ಮೋಸ್ಟ್ ಆಫ್ ದ ಕೋರ್ಸಸ್ ದಿಸ್ ಇಸ್ ಅ ಪಾರ್ಟ್ ಆಫ್ ಓವರ್ಆಲ್ ಇವ್ಯಾಲ್ಯೂಯೇಷನ್ ಆಫ್ ಅ ಚೈಲ್ಡ್. ಇಟ್ ವಾಸ್ ಓನ್ಲಿ ಮಿಸ್ಸಿಂಗ್ ಇನ್ ಅವರ್ ಪಿಯು ವೇರ್ ವಿ ಯೂಸ್ ಟು ಮೇಕ್ ದಮ್ ರೈಟ್ ಫುಲ್ಲಿ. ಅದು ಒಂದೇ ದಿನ ಅಟ್ ದಿ ಎಂಡ್ ಆಫ್ 2 ಇಯರ್ಸ್ 100 ಮಾರ್ಕ್ಸ್ ಎಕ್ಸಾಮ್ ಬರುತ್ತಾ ಇತ್ತು. ಸೊ ದಟ್ ಇಸ್ ವೈ ವಿ ವಾಂಟೆಡ್ ಟು ಡೂ ದಿಸ್. ಪ್ರೆಷರ್ ಕಡಿಮೆ ಆಗುತ್ತೆ ಎಕ್ಸಾಮ್ ಮೇಲೆ, ಮತ್ತೆ ಒಂದ್ ಸ್ವಲ್ಪ ಜಾಸ್ತಿ ಸೀರಿಯಸ್ನೆಸ್ ಬರುತ್ತೆ. ಸೊ ದಟ್ ಹ್ಯಾವ್ ಟು ಟೇಕ್ ಎವ್ರಿ ಟೆಸ್ಟ್ ಅಂಡ್ ಎಕ್ಸಾಮ್ ಸೀರಿಯಸ್ಲಿ. ಸಿಬಿಎಸ್ಇ ಇದೆ 80-20, ಅವ್ರದ್ದು ಎಕ್ಸಾಕ್ಟ್ ಫಾರ್ಮ್ಯಾಟ್ ಅಂತ ಇಲ್ಲ, ಬಟ್ ಎಸ್ ಆನ್ ದ ಬೇಸಿಸ್ ಆಫ್ ದಟ್. ಬಟ್ ಬೇರೆ ಸ್ಟೇಟ್ಸ್ ಅಲ್ಲೂ ಸುಮಾರು ಸ್ಟೇಟ್ಸ್ ಅಲ್ಲಿ ಇಂಟರ್ನಲ್ ಇವ್ಯಾಲ್ಯೂಯೇಷನ್. ಆಕ್ಚುಲಿ ಮ್ಯಾಥ್ಸ್ ಲೆಕ್ಚರರ್ಸ್ ಸುಮಾರು ಕೇಳು ಅಂದ್ರೆ, ಬಿಕಾಸ್ ಮೋಸ್ಟ್ ಫೇವರ್ಡ್ ಕಾಂಬಿನೇಷನ್ ಆಮೇಲೆ ಇನ್ನೊಂದ್ ಏನಂದ್ರೆ, ನಾನು ಫಸ್ಟ್ ಹೇಳಿದ್ದಲ್ಲ, ಮಕ್ಕಳಿಗೆ ಸಹಕಾರ ಮಾಡಬೇಕು. ಮಕ್ಕಳಿಗೆ ನೀವು ಬರೀ ಎಕ್ಸಾಮ್ ಅಂದ ತಕ್ಷಣ ಫೈನಲ್ ಆಗಿ ಓದೋ ಮೆಂಟಾಲಿಟಿ ಮೇಲೆ ಸ್ಕೂಲಿಗೆ ಹೋಗ್ತಾರೆ, ಅವ್ರಿಗೆ ಹಂಗಾಗಬಾರ್ದು. ಆ 20 ಮಾರ್ಕ್ಸ್ನ ಈಸಿಯಾಗಿ ತಗೊಂಡ್ಬಿಡ್ತಾರೆ ಅವರು. ಹೋಲ್ ಇಯರ್ಗೆ ಪ್ಲಾಟ್ಫಾರ್ಮ್ ಕೊಟ್ಟಾಗ ನಿಮಗೆ ಬಹಳ ಈಸಿ ಆಗೋಗುತ್ತೆ. ದಿಲ್ ಬಿ ಸ್ಟಡಿಂಗ್ ಫಾರ್ 100 ಇಲ್ಲ, 80% ಮಾತ್ರ ಓದ್ತಾ ಇರ್ತಾರೆ, ಇನ್ನು 20% ನ ಎಂಟರ್. ಸೊ ರೆಸ್ಪಾನ್ಸಿಬಿಲಿಟಿ ಆಫ್ ದೆಮ್ ಸ್ಟಡಿಂಗ್ ಇಸ್ ದೇರ್ ಅಕ್ರಾಸ್ ದ ಇಯರ್. ಅದು ಬಹಳ ಮುಖ್ಯ ಆಗ್ತದೆ. ಮಕ್ಕಳಿಗೆ ನೀವು ಬರೀ ಎಕ್ಸಾಮಿಗೆ ನೀವು ಓದ್ಬೇಕು, ನೀವು ಶಾಲೆಗೆ ಹೋಗೋದೇ ಬರೀ ಎಕ್ಸಾಮಿಗೆ ಅಲ್ಲ, ಅದನ್ನ ಎಕ್ಸ್ಟೆಂಡ್ ಮಾಡಿದ ತಕ್ಷಣ ಏನಾಗುತ್ತೆ.